ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲೂ ಸಾಲ ಸಿಕ್ತಿಲ್ವಾ ಸೊ ತಲೆ ಕೆಡಿಸ್ಕೋಬೇಡಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸಾವಿರದಿಂದ ಒಂದು ಲಕ್ಷದವರೆಗೂ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಯಾವ ಲೋನ್ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ ಈ ಒಂದು ಲೋನ್ ಅಪ್ಲಿಕೇಶನಲ್ಲಿ ಸ್ಟೂಡೆಂಟ್ಗೆ ಸೆಲ್ಫ್ ಎಂಪ್ಲಾಯ್ಡ್ಗೆ ಸ್ಯಾಲ್ರಿಡ್ಗೆ ಎಲ್ರಿಗೂ ಸಾಲ ಅನ್ನೋದು ಕೊಡ್ತಾರೆ ಈ ಒಂದು ಲೋನ್ ಅಪ್ಲಿಕೇಶನಲ್ಲಿ ಯಾವ ಲೋನ್ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಆಗ್ದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಎಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಕೊಡ್ತೀವಿ ಸಾಲ ಅಂತ ಹೇಳಿದರೆ ಇಲ್ಲಿ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮಗೆ ಫಸ್ಟ್ ಲೋನ್ ಕೊಡೋದು ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೂ ಕೊಡ್ತಾರೆ ಮೇಲೆ ನಿಮಗೆ ಐದು ಸಾವಿರದಿಂದ ಸ್ಟಾರ್ಟಾಗಿ ಒಂದು ಲಕ್ಷದವರೆಗೂ ಸಾಲ ಅನ್ನೋದು ಕೊಡ್ತಾರೆ ಸೊ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅಪ್ಲೈ ನಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಇ ಎಮ್ ಐ ಬೇಕು ಸಿಕ್ಸ್ ಮಂತ್ಸ್ ಬೇಕಾ ತ್ರೀ ಮಂತ್ಸ್ ಬೇಕಾ ಅಂತ ಕೇಳುತ್ತೆ ಇದರಲ್ಲಿ ಜಸ್ಟ್ ತ್ರೀ ಮಂತ್ಸನ್ನ ಸೆಲೆಕ್ಟ್ ಮಾಡ್ತೀನಿ ಈಗ ನನಗೆ ಒಂದು ಐವತ್ತು ಸಾವಿರ ರೂಪಾಯಿ ಬೇಕು ು ಅಂತ ಅಂದ್ಕೊಳ್ಳಿ ಸೊ ಇಲ್ಲಿ ಐವತ್ತು ಸಾವಿರ ರೂಪಾಯಿನ ಎಂಟರ್ ಮಾಡಿದ್ರೆ ಫಸ್ಟ್ ಇ ಎಮ್ ಐ ಎಷ್ಟು ಕಟ್ಟಬೇಕು ಸೆಕೆಂಡ್ ಇ ಎಮ್ ಐ ಎಷ್ಟು ಕಟ್ಟಬೇಕು ಮತ್ತು ತರ್ಡ್ ಇ ಎಮ್ ಐ ಎಷ್ಟು ಕಟ್ಟಬೇಕು ಅಂತ ಇಲ್ಲೇ ನಿಮಗೆ ಕಾಣಿಸುತ್ತೆ ಅಥವಾ ಸಿಕ್ಸ್ ಮಂತ್ಸ್ಗೆ ಏನಾದ್ರು ಸೆಲೆಕ್ಟ್ ಮಾಡಿದ್ದೀರಾ ಅನ್ನೋದಾದರೆ ಹತ್ತು ಸಾವಿರ ರೂಪಾಯಿ ಅನ್ನೋದು ಜಾಸ್ತಿ ಕಟ್ಟಬೇಕಾಗುತ್ತೆ ಒಂದು ತಿಂಗಳು ಅನ್ನೋದು ನೀವು ಎಕ್ಸ್ಟ್ರಾ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಇಂಟ್ರೆಸ್ಟ್ ಎಲ್ಲ ಸೇರಿಬಿಟ್ಟು ಇದು ಪ್ರೊಸೆಸಿಂಗ್ ಫೀಸ್ ಬೇರೆ ಇರುತ್ತೆ ಇದಕ್ಕೆ ಅದೆಲ್ಲ ತಿಳಿಸ್ಕೊಡ್ತೀನಿ ಯಾವ ಥರ ಪ್ರೊಸೆಸಿಂಗ್ ಫೀಸ್ ಇರುತ್ತೆ ಅಂತ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಇಂಟರ್ ಫೀಸ್ ಅನ್ನೋದು ಕಾಣಿಸುತ್ತೆ ಯಾವ ಪರ್ಪಸ್ಗೆ ನೀವು ಲೋನ್ ತೊಗೊತಿದ್ದೀರಾ ಅನ್ನೋದನ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ ಸ್ಯಾಲ್ರಿ ಡಿಲೇ ಆಗಿರೋದಕ್ಕೆ ನಾನು ತೊಗೊತಿದ್ದೀನಿ ಸೊ ಮೆರಿಟ್ರಲ್ ಸ್ಟೇಟಸ್ಸು ಸಿಂಗಲ ಮ್ಯಾರಿಡಾ ಮತ್ತು ಬ್ಯಾಚುಲರಾ ಮತ್ತು ಎಜುಕೇಷನ್ ಟೈಪ್ ಏನಿದೆ ಮತ್ತು ಇದು ಸೆಲ್ಫ್ ಎಂಪ್ಲಾಯ್ಡಾ ಸ್ಯಾಲ್ರಿಡಾ ಅಂತಂತ ಎಲ್ಲ ಎಂಟರ್ ಮಾಡ್ಕೋಬೇಕಾಗುತ್ತೆ ಫ್ರೀಲ್ಯಾನ್ಸರ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ಲೆಸ್ ದ್ಯಾನ್ ಒನ್ ಇಯರ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ಕಂಪ್ನಿ ನೇಮ್ ಎಲ್ಲ ಸೆಲೆಕ್ಟ್ ಮಾಡ್ತಿದ್ದೀನಿ ಸೊ ಈ ಥರ ಎಲ್ಲ ನೀವು ಫಿಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನಿಮ್ಮ ಎಜುಕೇಷನ್ ಏನಾಗಿದೆ ಸೊ ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಏನು ವರ್ಕ್ ಮಾಡ್ತಿದ್ದೀರಾ ಏನು ರೋಲ್ ಇದೆ ಅಂತ ಅಂತ ಎಲ್ಲ ಪ್ರಶ್ನೆ ಪ್ರಶ್ನೆ ಮೇಲೆ ಕೇಳ್ತಾರೆ ಇದಕ್ಕೆಲ್ಲ ಆನ್ಸರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ಇದಾಗಿದ ತಕ್ಷಣ ನಿಮಗೆ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ನಿಮಗೆ ಸಾಲ ಅನ್ನೋದು ಸಿಗುತ್ತೆ ಮತ್ತೆ ಈ ಒಂದು ಲೋನ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ರೆಫರ್ ಅಂಡ್ ಅರ್ನ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿಬಿಟ್ಟು ಹಣ ಅನ್ನೋದು ಗಳಿಸಬಹುದು ಪ್ರೀಪೇಡ್ ರಿಚಾರ್ಜಸ್ ಗ್ಯಾಸ್ ಸಿಲಿಂಡರ್ ಪೇ ಮಾಡ್ಕೋಬಹುದು ಡಿ ಟಿ ಎಚ್ ಎಲೆಕ್ಟ್ರಿಸಿಟಿ ಈ ತರದ್ದೆಲ್ಲ ನೀವು ಆರಾಮಾಗಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಪೇ ಅನ್ನೋದು ಮಾಡ್ಕೋಬಹುದು ಗೈಸ್ ಪ್ರೋಸೆಸಿಂಗ್ ಫೀಸ್ ಇಂಟ್ರೆಸ್ಟ್ ರೇಟ್ಸ್ ಎಷ್ಟೆಷ್ಟು ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್ ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನಲ್ಲಿ ಹತ್ತು ಸಾವಿರ ತಗೊಂಡಿದ್ದೀರಾ ಅನ್ನೋದಾದರೆ ಮೂರು ತಿಂಗಳೇನಾದರೂ ತಗೊಂಡಿದ್ದೀರಾ ಅನ್ನೋದಾದರೆ ಟು ಪಾಯಿಂಟ್ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ ಪ್ರೋಸೆಸಿಂಗ್ ಫೀಸ್ ಆರುನೂರು ರೂಪಾಯಿ ಪ್ಲಸ್ ನೂರ ಎಂಟು ರೂಪಾಯಿ ಜಿ ಎಸ್ ಟಿ ಅನ್ನೋದು ಚಾರ್ಜ್ ಮಾಡ್ತಾರೆ ಟೋಟಲ್ ಏಳ್ನೂರ ಎಂಟು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಆಗುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ನಿಮಗೆ ಈ ಥರ ಇರುತ್ತೆ ಪ್ರತಿ ತಿಂಗಳು ಮೂರು ಸಾವಿರದ ನಾನ್ನೂರ ತೊಂಬತ್ತೆರಡು ರೂಪಾಯಿ ಥರ ಇ ಎಮ್ ಐ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಟೋಟಲ್ ಇಂಟ್ರೆಸ್ಟ್ ರೇಟ್ ನೋಡೋದಾದರೆ ಹನ್ನೊಂದು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಅನ್ನೋದು ಟೋಟಲ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ಆ ಆರ್ ಬಿ ಐ ಮತ್ತು ಎನ್ ಬಿ ಎಫ್ ಸಿ ಅಪ್ರೂವ್ಡ್ ಆಗಿರುತ್ತೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಾಂದ್ರೆ ನಿಮ್ಮ ಪ್ಲೇಸ್ಟೋರ್ಗೆ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್ ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದ್ರೆ ಸಿಗುತ್ತೆ ಸೊ ಆರಾಮಾಗಿ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು ಗೈಸ್ ಟ್ಯಾಂಕ್ ಯು ಆಲ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್